ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಅಂಡ್ ಎಲ್ರಿಗೂ ಆಯುಧ ಪೂಜೆ, ವಿಜಯದಶಮಿ ಹಬ್ಬದ ಶುಭಾಶಯಗಳು. ಅಂಡ್ ಇವತ್ತಿನ ವ್ಲಾಗ್ ನೀವು ಆಲ್ರೆಡಿ ತಂಬ್ಲೈನಲ್ಲಿ ನೋಡಿರ್ತೀರಾ. ಸೊ ನಮ್ಮ ಮನೇಲಿ ನಾವು ಯಾವ ರೀತಿ ಆಯುಧ ಪೂಜೆನ ಆಚರಿಸಿದ್ವಿ ಅಂತ ಅಂಡ್ ತುಂಬಾ ಡೀಟೈಲ್ ಆಗಿ ವಿಡಿಯೋ ಹಾಕಿರ್ತೀನಿ. ಅಂಡ್ ತುಂಬಾ ಚೆನ್ನಾಗಿ ಹಬ್ಬ ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಬಿಕಾಸ್ ನಮ್ಮ ಒಂದು ಲೈಕ್ ಹೋಮ್ಗೆ ನೋಯ್ತವ್ರು ಇವಾಗ ರೀಸೆಂಟ್ ಆಗಿ ಒಂದು ನಿನ್ನೆ ತಾನೇ ಕ್ಯಾಮ್ರಾ ತಗೊಂಡ್ಬಂದಿದ್ದಾರೆ, Sony M4. ಸೊ ಅದು ಒಂದು ನ್ಯೂ ಮೆಂಬರ್ ಅಂತ ಇರ್ಬೋದು. ಅಂಡ್ ಆಯುಧ ಪೂಜೆಗೆ ಅದು ತುಂಬಾ ಸ್ಪೆಷಲ್ ಅಂತ ನಾನು ಅನ್ಕೊಳ್ತೀನಿ. ಅಂಡ್ ಈ ವರ್ಷ ಪಾಪುನೂ ಇದ್ದಾನೆ, ಸೊ ಹಂಗಾಗಿ ಲಾಸ್ಟ್ ಇಯರ್ ಅವನಿನ್ನು ಚಿಕ್ಕವನಿದ್ದ, ಹಂಗಾಗಿ ಅಷ್ಟು ಸೆಲೆಬ್ರೇಷನ್ ಎಲ್ಲ ನಾನು ನಮ್ಮ ಅಮ್ಮರ ಮನೇಲಿದ್ದೆ. ಸೊ ಹಂಗಾಗಿ ಅಲ್ಲಿ ಆಚರಿಸಿದ್ವಿ. ಬಟ್ ಈ ವರ್ಷ ಪಾಪುನೂ ಇದ್ದ. ಬಟ್ ಇನ್ನೊಂದೇನಾಗ ಆಯ್ತು ಅಂತಂದ್ರೆ ಅವ್ನ ಹೆಂಗಿರ್ತಾನೋ ಅನ್ನೋದು ಒಂದು ಮೇನ್ ಥಿಂಗ್ ಅಂತ ಹೇಳ್ಬೋದು. ಬಿಕಾಸ್ ಅವ್ನಿಗೆ ಯಾಕೋ ತುಂಬಾ ಕೆಮ್ಮಾಗ್ಬಿಟ್ಟಿದೆ. ನಾವು ಹೋಮ್ ರೆಮಿಡೀಸ್ ಅದು ಇದು ಆ ಥರದ್ದೆಲ್ಲ ಟ್ರೈ ಮಾಡ್ತಿದ್ದೀನಿ ಇತ್ತೀಚೆಗೆ. ಬಿಕಾಸ್ ನನ್ಗೆ ಡ್ರಾಪ್ಸ್ ಓರಲ್ ಸಿರಪ್ಸ್ ಎಲ್ಲ ಹಾಕ್ಬಿಟ್ಟು ತುಂಬಾ ಬೇಜಾರಾಗಿದೆ, ಯಾಕೋ ಕೆಮ್ಮೆ ಕಡಿಮೆ ಆಗ್ತಾ ಇಲ್ಲ. ಸೊ ನೋಡ್ಬೇಕು ಇವತ್ತು ಯಾವ ರೀತಿ ಅವನು ಇರ್ತಾನೆ ಅಂತ. ಅಂಡ್ ಹಬ್ಬಕ್ಕೆ ಇವತ್ತು ಏನಾದ್ರೂ ಪಾಯಸ ಮತ್ತೆ ಬೋಂಡಾ ಅನ್ನ ಸಾಂಬಾರ ರೀತಿ ಮಾಡ್ಕೊಬೇಕು ಅಂತ ಅನ್ಕೊಳ್ತಿದ್ದೀನಿ. ಇವತ್ತು ಆಲ್ರೆಡಿ ಬೇಗ ಪಾಪು ಅಂತೂ 5:30 5 o'clock ಎಬ್ಬರಿಸ್ತಾನೆ ದಿನಾನು. ನಮ್ಗೆ ಫುಲ್ ನಿದ್ದೆ ಬರ್ತಾ ಇರುತ್ತೆ, ಅವನ್ಗೆ ಫುಲ್ ನಿದ್ದೆ ಆಗಿ ಹೆಸರಾಗಿರ್ತಾನೆ, ಇಬ್ರಿಗೂ ನಿದ್ದೆನೆ ಕೊಡಲ್ಲ. ಸೊ ಹಂಗಾಗಿ ನಾನು ಬೇಗ ಎದ್ದಂತೀನಿ ಇವತ್ತಿನ ಅಷ್ಟೇನೆ. ನೀವು ನೋಡಿರ್ಬೋದು 5:30 ಅಷ್ಟರಲ್ಲಿ ನಾನು ಫುಲ್ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ತೊಳ್ಕೊಂಡಾಗಿತ್ತು. ಟೈಮ್ಸ್ನು ಸಹ ನಾನು ಹಾಕಿದ್ದೀನಿ. ಅಂಡ್ ತುಂಬಾ ಬೇಗ ಕೆಲಸಗಳೆಲ್ಲ ಆಗುತ್ತೆ. ಬಟ್ ಅವ್ನ ನೋಡ್ಕೊಂಡು ಮೇನ್ ಹಬ್ಬದೆಲ್ಲ ಅಡ್ಗೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಲೋಯಿ ಅವರು ಅವ್ರ ಅಮ್ಮ ಎಲ್ಲ ಪಾಪನ ಇಟ್ಕೊಂತಾರೆ. ಸೊ ಮಾಡ್ಬೇಕು, ನೋಡೋಣ ಹೆಂಗಾಗುತ್ತೆ ಅಂತ. ಇವತ್ತು ತುಂಬಾ ಬೇಗ ಮಾಡಕ್ಕಾಗಲ್ಲ ಅಂದ್ರು 12 o'clock ಮೇಲೆ ಹಬ್ಬ ಮಾಡೋಣ ಅಂತ ಅನ್ಕೊಂಡು ಇದೀವಿ, ನೋಡೋಣ ಹೆಂಗಾಗುತ್ತೆ ಅಂತ. ಅಂಡ್ ಇನ್ನೇನು ಹೇಳಬೇಕು ಅಂತಂದ್ರೆ, ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂಡ್ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ನಿಮ್ ಜೊತೆ ಒಂದು ಯೂಟ್ಯೂಬ್ದು ಖುಷಿಯಾದ ವಿಷಯನ ಶೇರ್ ಮಾಡ್ಕೊಳ್ತೀನಿ. ಬಟ್ ಟೈಮ್ ಸಿಗ್ತಿಯಲ್ಲ ಹಂಗಾಗಿ. ಅಂಡ್ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ. ನಿಮ್ಮ ಕಮೆಂಟ್ಸ್ಗೆ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ತುಂಬಾ ಕ್ಯೂರಿಯಸ್ ಆಗಿರ್ತೀವಲ್ವ ನಾವು ಅಷ್ಟೇ ಯೂಟ್ಯೂಬರ್ಸ್. ಏನಾದ್ರೂ ನಮ್ಮ ಸಬ್ಸ್ಕ್ರೈಬರ್ಸ್ ಏನಾದ್ರು ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡ್ಬೇಕು ಅಥವಾ ಅದ್ರ ಬಗ್ಗೆ ವ್ಲಾಗ್ ಮಾಡ್ಬೇಕು. ಮತ್ತಷ್ಟು ಐಡಿಯಾಸ್ನ ತುಂಬಾ ಜನ ಕೊಟ್ಟಿದ್ದೀರಾ ವ್ಲಾಗ್ಸ್ ಯಾವ ವಿಷಯದ ಬಗ್ಗೆ ಮಾಡೋದಕ್ಕೆ ಅಂತ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಬನ್ನಿ, ಯಾಕೆ ತರ ಮಾಡೋದು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆ ಅರೌಂಡ್ ಒಂದು 6:30 6:45 ಆಗಿತ್ತು. ಲೋಯಿ ಅವ್ರಿಗೂ ಅವರು ಸ್ವಲ್ಪ ಬ್ಯಾಂಗ್ಳೂರ್ಗೆಲ್ಲ ಹೋಗಿ ಕ್ಯಾಮ್ರಾ ಎಲ್ಲ ತಗೊಂಬರಕ್ ಹೋಗಿದ್ರಲ್ಲ. ಸೊ ಹಂಗಾಗಿ ಬಾಳೆಕಂದು ಮತ್ತೆ ಪೂಜೆಗೆಲ್ಲ ಬೇಕಲ್ಲ, ಈ ಮಾವಿನ ಸೊಪ್ಪು ಎಲ್ಲ ಕಟ್ಟಬೇಕಿತ್ತು, ಮಾವಿನ ಎಲೆಲ್ಲ ತೋರಣ ಹಾಗೆ. ಹಂಗಾಗಿ ಅವ್ರಿಗೆ ತಗೊಂಬರಕ್ಕೆ ಹೇಳಿದ್ದೆ. ಸೊ ಅವರು ಹೊಲ್ದತ್ರ ಎಲ್ಲ ಹೋಗಿ ತಗೊಂಬಂದ್ರು. ಪಾಪು ನೋಡಿ ಸುಮ್ಮನೆ ಇರೋದೇ ಇಲ್ಲ, ಅದನ್ನೆಲ್ಲ ಎತ್ತೆತ್ತಿ ಇಡೋದು ಆ ಥರ ಮಾಡ್ತಾನೆ. ಇವಾಗ ಅವ್ರ ಅಪ್ಪ ಆಟಾಡಲಿ ಅಂತ ಮಾವಿನ ಸೊಪ್ಪು ಕೊಟ್ಟರೆ ಸುಮ್ಮನೆ ಎತ್ತಲಿಲ್ಲ ಅಂತ ತಗೊಂಡು ತಗೊಂಡು ಕೆಳಗೆ ಹಾಕೋನು. ನನಗೆ ತಕ್ಕೊಡೋದೇ ಕೆಲಸ, ಒಂದ್ಸತ ಕೆಳಗೆ ಎಸಿದ್ರೆ ನಾನು ಮತ್ತೆ ಮತ್ತೆ ತಕ್ಕೊಡ್ಬೇಕು, ಆ ರೀತಿ ಮಾಡ್ತಾ ಇದ್ದ. ಅವರು ಬೇಗನೆ ಹೋಗ್ಬಿಟ್ಟು, ಚಳಿ ಇತ್ತು ಇವತ್ತೊಂದು ತುಂಬ. ಸೊ ಪಾಪ ಒಂದು ಹತ್ರ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರಲ್ಲ, ಬೆಳ್ ಬೆಳಗ್ಗೆನೆ ಎದ್ಬಿಟ್ಟಿರ್ತಾನೆ. ಆ ನಂತರ ನಾನು ಎಲ್ಲ ಫ್ರೆಶಪ್ ಎಲ್ಲ ಆಗಿ ಲೋಯ್ ಅವ್ರೂ ಫ್ರೆಶಪ್ ಎಲ್ಲ ಆಗಿ ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ ಅವ್ರಿಗೂ. ಸೊ ಇವಾಗ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಈ ಸಲ ತುಂಬ ಸ್ಪೆಷಲ್ ಅಂತಂದ್ರೆ ನಾನು ನಮ್ಮನೇಲಿದ್ದು ಹಬ್ಬ ಮಾಡ್ತಾ ಇದ್ದೀನಿ. ಆ್ಯಂಡ್ ಪಾಪುನು ಇದ್ದಾನೆ. ಆ್ಯಂಡ್ ನಮ್ಮನೆಗೆ ಒಂದು ಹೊಸ ಮೆಂಬರ್ ಹೇಳಿದ್ನಲ್ಲ, Sony M4 ಕ್ಯಾಮ್ರಾ ಬಂದಿದೆ, ಅದಂತೂ ತುಂಬ ಸ್ಪೆಷಲ್ ಅನಿಸ್ಬೋದು. ಆ್ಯಂಡ್ ನನಗೆ ತುಂಬ ಖುಷಿ ವಿಷಯ ಏನು ಅಂತಂತಂದ್ರೆ, ನಾನು ಸಹ ನನ್ನ ಹೊಸ ನ್ಯೂ ಹೇರ್ ಸ್ಟ್ರೈಟ್ನರ್ ತೊಗೊಂಡಿದ್ನಲ್ಲ, ಅದನ್ನು ಇಟ್ಟು ಪೂಜೆ ಮಾಡಬೇಕು ಅನ್ನೋ ನನ್ನ ಮೈಂಡಲ್ಲಿತ್ತು. ಸೊ ಹಾಗಾಗಿ ನಾನು ಆ ಒಂದು ನನ್ನ ಏರ್ ಟೂಲ್ಸ್ನು ಸಹ ಇಟ್ಟಿದ್ದೆ. ಏನೋ ಒಂಥರ ಖುಷಿ. ಬಟ್ ಲಾಸ್ಟ್ ಟೈಮಲ್ಲಿ ನೆನಪಾಯಿತು ನನ್ನ ಮೈಕ್ನು ಸಹ ಇಡಬೇಕು ಯೂಟ್ಯೂಬ್ಗೆ ಯೂಸ್ ಮಾಡೋದು ಅಂತ. ಅದನ್ನು ಕೊನೆಯಲ್ಲಿ ಇಟ್ಟಿದ್ದೀನಿ, ಅದನ್ನು ನಾನು ಲಾಸ್ಟಲ್ಲಿ ಇಟ್ಟೆ. ಸೊ ಅವಾಗ ನನಗೆ ಅಷ್ಟು ಥಾಟ್ ಬರಲಿಲ್ಲ ವೀಡಿಯೋ ಮಾಡ್ಕೊಳ್ಳುವಾಗ. ಬಟ್ ಕೊನೆಯಲ್ಲಿ ಹಂಗೆ ಅನ್ನಿಸ್ತು ನನ್ನ ಮೈಕ್ ನೋಡಿದಾಗ. ಅದಕ್ಕೂ ಲೈಕ್ TV ಶೋಕೇಸ್ ಹತ್ರ ಇಟ್ಟಿದ್ನಲ್ಲ, ಅಲ್ಲಿ ಸೆಟಪ್ ಬಗ್ಗೆ ಪೂಜೆ ಮಾಡಿದ್ರು ಲೋಹಿತವರು, ಅಲ್ಲೇ ಇತ್ತು. ಅದಕ್ಕೆ ಲೈಕ್ ಪೂಜೆ ಆಗ್ದಂಗೆ ಆಯಿತು. ಬಟ್ ನನಗೆ ಕೊನೆಗೆ ಸಮಾಧಾನ ಆಗ್ದಲ್ಲ, ನಾನು ಅದು ಸ್ಪೇಸ್ ಇತ್ತು ಅಂತ ನನ್ನ ಸ್ಟ್ರೈಟ್ನರ್ ಪಕ್ಕದಲ್ಲಿ ನನ್ನ ಮೈಕ್ ಇಟ್ಟು ಅದಕ್ಕೊಂದು ಹೂ ಇಟ್ಟು ಪೂಜೆ ಮಾಡಿದೆ. ತುಂಬಾ ಸ್ಪೆಷಲ್ ಆಯಿತು. ಏನೋ ಒಂಥರ ನನ್ನ ಯೂಟ್ಯೂಬ್ ಜರ್ನಿ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ನಾನು ರೆಗ್ಯುಲರಾಗಿ ವೀಡಿಯೋಸ್ ಹಾಕಿರಲಿಲ್ಲ, ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಆದಷ್ಟು ಟ್ರೈ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಳ್ತೀನಿ. ಬಟ್ ಪಾಪು ಇರ್ತಾನೆ, ಆಗೋದೇ ಇಲ್ಲ, ನೋಡೋಣ ಹೆಂಗೆ ಹೆಂಗೆ ಆಗುತ್ತೆ ಆ ರೀತಿ ಮಾಡ್ಕೊಂಡು ಹೋಗ್ಬೇಕಲ್ಲ. ಸೊ ಅವ್ರನ್ನ ನೋಡಿ ಸೆಟಪ್ ಹಾಕ್ಸೋ ಪೂಜೆ ಮಾಡುವ ಹತ್ರ ನನ್ನ ಹತ್ರ ಮೈಕ್ ಇತ್ತು.
ಸೊ ಲೈಕ್ ನನಗೂ ಆದರೆ ಸಮಾಧಾನ ಆಗಲಿ ಅಂದ್ಕೊಂಡು ನಾನು ಮತ್ತೆ ನಾನು ಅಲ್ಲಿ ಇಟ್ಟು ಪೂಜೆ ಮಾಡಿದೆ. ಸೊ ಬೆಳಗ್ಗೆನೆ ಬೇಗ ಎದ್ದು ಕಸ ಎಲ್ಲ ಗುಡಿಸಿ ನೀರೆಲ್ಲ ಹಾಕಿ ನೀಟಾಗಿ ರಂಗೋಲಿ ಎಲ್ಲ ಬಿಟ್ಟಾಗಿತ್ತು. ಸೊ ಚೆನ್ನಾಗಿ ಕಾಣಿಸ್ತಾ ಇದೆಯಾ ರಂಗೋಲಿ? ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಅಲ್ಲೆಲ್ಲ ರಂಗೋಲಿ ಹಾಕಿದ್ರೆ ಅದು ರಂಗೋಲಿ ಅಲ್ಲಲ್ಲೇ ಕೂತಿರ್ತೆ, ಬಿಕಾ ತರಕ್ಲು ತರಕ್ಲು ಥರ ನೆಡ ಇದೆಯಲ್ಲ. ಹಂಗಾಗಿ ಇವತ್ತು ಆಯುಧ ಪೂಜೆ ಸ್ಪೆಷಲ್ ಆ್ಯಕ್ಚುಲಿ ಹುಡುಗರಿಗೆ ಅಂತಲೇ ಹೇಳ್ಬೋದು. ಬಿಕಾಸ್ ಅವರು ವೆಹಿಕಲ್ಸ್ ಎಲ್ಲ ಇರುತ್ತಲ್ಲ, ಅವರು ಪೂಜೆ ಮಾಡೋದು ಒಂಥರ ಆಯುಧ ಪೂಜೆ ಎಲ್ಲ ತುಂಬ ಜೆಂಟ್ಸ್ಗೆ ಚೆಂದ ಪೂಜೆ ಮಾಡೋದಕ್ಕೆ. ಸೊ ಹಾಗಾಗಿ ನಾನು ಲೋಹಿತ್ ಅವ್ರಿಗೆ, ನಾನು ಅಂತಲ್ಲ ಎಲ್ಲರೂ ಮನೇಲೂ ಆಲ್ಮೋಸ್ಟ್ ಜೆಂಟ್ಸೇ ಮಾಡ್ತಾರಲ್ವಾ, ಸೊ ಲೋಹಿ ಅವರು ಪೂಜೆ ಮಾಡ್ತಾಯಿದ್ರು. ನಮ್ಮನೆ ಸುಬ್ಬ ಎಲ್ಲೋ ಹೋಗ್ಬಂದು ಕೂತಿದ್ದ. ಸೊ ಇದೂ ಒಂಥರ ಚೆನ್ನಾಗಿತ್ತು, ಸ್ಪೆಷಲ್ ಅಂತ ಅನ್ನಿಸ್ತು. ವಾಷಿಂಗ್ ಮಿಷಿನ್, ಫ್ರಿಡ್ಜ್ಗೆ ಆ್ಯಂಡ್ ನಮ್ಮನೆ ಔಷಧಿ ಕ್ಯಾನ್ ಪಂಪ್ ಇರುತ್ತಲ್ಲ ಅದಕ್ಕೂ ಸಹ ಪೂಜೆ ಎಲ್ಲ ಮಾಡಿದ್ರು. ಇವಾಗ ಬೈಕ್ ಎಲ್ಲ ನೀಟಾಗಿ ವಾಶ್ ಮಾಡಿಸ್ಕೊಂಬಂದಿದ್ರಲ್ಲ ಅದಕ್ಕೆಲ್ಲ ಕಂದು ಎಲ್ಲ ಕಟ್ಟಿ ರೆಡಿ ಮಾಡಿದ್ರು, ವಿಭೂತಿ ಎಲ್ಲ ಧರಿಸ್ಬಿಟ್ಟು. ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ರೋಸ್ನೆಲ್ಲ ಒಂಥರ ಚೆನ್ನಾಗಿ ಪ್ಯಾಚ್ ಎಲ್ಲ ಹಾಕಿದ್ರು. ಆ್ಯಂಡ್ ಎಕ್ಸ್ಟ್ರಾ ಫ್ಲವರ್ಸ್ ಬರುತ್ತಲ್ಲ ಈ ಡೆಕೋರೇಷನ್ಗೆಲ್ಲ ಗಿಫ್ಟ್ ಕೊಡುವಾಗ ಯೂಸ್ ಮಾಡೋದು, ಆ ರೀತಿದನ್ನು ತಂದಿದ್ರು. ಬಟ್ ಅವರು ಹಾಕಿರಲಿಲ್ಲ, ಕೊನೆಗೆ ನಾನು ತೆಗೆದಿಟ್ಟೆ. ರೋಸ್ನೇ ಹಾಕಿದ್ರು, ಅದೊಂಥರ ಇನ್ನೂ ಒಂಥರ ಚೆನ್ನಾಗಿತ್ತು ಡೆಕೋರೇಷನ್ ಸ್ಪೆಷಲ್ ಆಗಿ ಅಂತ ಅನ್ನಿಸ್ತಿತ್ತು ನನಗೆ. ನಾವು ಅರೌಂಡ್ ಪೂಜೆ ಸ್ಟಾರ್ಟ್ ಎಲ್ಲ ಮಾಡಿದಾಗ 12:30, 12:00 ಅಬೋ ಆ ಥರ ಇತ್ತು. ಸೊ ಲೈಕ್ ಕ್ಯಾಲೆಂಡರ್ ಆ ಥರದ್ದೆಲ್ಲ ನೋಡಿಕೊಂಡು ಅಂದರೆ ಇವಾಗ ಐನಾರ್ ಥರ ಅವ್ರನ್ನೆಲ್ಲ ಕೇಳ್ಕೊಂಡ್ಬಿಟ್ಟು 12:30 ಆ ರೀತಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಸೊ ಇವಾಗ ಮೀಟರ್ ಬೋರ್ಡ್ ಏನಿರುತ್ತೆ ಮನೇದು ಕರೆಂಟ್ದು ಅದಕ್ಕೂ ಎಲ್ಲ ಪೂಜೆ ಮಾಡಿ ಇವಾಗ ಬೈಕ್ಗಳಿಗೆ ಹಾರದು ನಮ್ಮನೆ ಗಿಡದಲ್ಲೇ ಅಂದರೆ ಲೈಕ್ ಸೇವಂತಿಗೆ ಹೂವಿನ ಗಿಡಗಳು ಹಾಕಿದ್ವಲ್ಲ ಅದರಲ್ಲೇ ಹೂವೆಲ್ಲ ಬಿಟ್ಟಿತ್ತು. ಸೊ ಅದರದ್ರಲ್ಲೇ ಹಾರ ಮಾಡ್ಕೊಂಡಿದ್ವಿ. ಪಾಪು ಪೂಜೆ ಎಲ್ಲ ಮಾಡುವಾಗ ಮಲ್ಕೊಂಡಿದ್ದ, ಅವನು ಇದ್ದಿದ್ರೆ ಫುಲ್ಲು ಎಲ್ಲ ಅವರಪ್ಪನ ಹತ್ರ ಹೋಗೋಕೆ ಎಲ್ಲ ಹೇಳ್ತಾ ಇದ್ದ. ಹೂವು ಸ್ವಲ್ಪ ಅಲ್ಲಲ್ಲಿ ಅದಕ್ಕೆ ಸ್ವಲ್ಪ ಟೈಮ್ ಆಗಿತ್ತು, ಬಟ್ ಅದೇ ಮುಟ್ಟಿದಾಗ ಸ್ವಲ್ಪ ಉದುರುದ್ರಿ ಹೋಗ್ತಾ ಇದ್ದು ಸೇವಂತಿಗೆ ಹೂವಿನ ಹೆಸಲುಗಳು. ಬಟ್ ಏನೋ ಒಂಥರ ಚೆನ್ನಾಗಿ ಅನ್ಸುತ್ತೆ. ಈಗ ಮನೆ ಮುಂದೆ ಗಿಡ ಹಾಕಿದ್ವಿ, ಅದು ಗಿಡನೂ ಸ್ವಲ್ಪ ಆಲ್ಮೋಸ್ಟ್ ಹೋಗಂಗೆ ಆಗಿದೆ, ಇನ್ನೇನು ತೆಗ್ದಾಕ್ಬೇಕು. ಅದೇ ಕಟ್ ಮಾಡ್ರಿ ಬಟ್ ಅದು ಗೌರಿ ಹಬ್ಬಕ್ಕೆ ಚೆನ್ನಾಗಿ ಬಿಡುತ್ತೆ ಅಂತ ಹಾಕಿದ್ದು. ಅವಾಗ ತುಂಬಾ ಹೂ ಸಿಕ್ಕಿತ್ತು. ಇದನ್ನ ನಾವು ಆಯುಧ ಪೂಜೆಗೆ ಗಿಡದಲ್ಲೇ ಹೂಗಳನ್ನ ಬಿಟ್ಕೊಂಡಿದ್ವಿ, ಅದಕ್ಕೆ ಸ್ವಲ್ಪ ಬಟ್ ಇಟ್ಸ್ ಓಕೆ. ಚೆನ್ನಾಗಿ ಮನೆ ಗಿಡದಲ್ಲೇ ಹೂ ಬಿಟ್ಟಿತ್ತಲ್ವಾ, ತುಂಬಾ ಚೆನ್ನಾಗಿ ಅನ್ನಿಸ್ತು. ಇಲ್ಲ ಅಂದ್ರೆ ಹೊರಗಡೆ ತಗೊಂಬರ್ತಿದ್ವಿ. ಸುಬ್ಬ ಎಲ್ಗೋ ಬೆಳಬೆಳಗ್ಗೆನೆ ಹೋಗಿ ರೌಂಡ್ ಸುಡ್ಕೊಂಬಂದು ಸುಸ್ತಾಗ್ಬಿಟ್ಟು ಬಂದು ಜಗಲಿ ಮೇಲೆ ಮಲಗಿದ್ದ. ಪಾಪು ಮಲ್ಕೊಂಡಿದ್ದ, ಅವನು ಎಲ್ಲಿ ಇದ್ದಂಡು ಸ್ವಲ್ಪ ಆಟ ಮಾಡ್ತಾನೋ ಅಂತ ಇದ್ವಿ. ಬಟ್ ಅವನು ಚೆನ್ನಾಗಿ ನಿದ್ದೆ ಮಾಡ್ದ, ಬಿಕಾಸ್ ಬೆಳಿಗ್ಗೆ ಬೇಗ ಸ್ನಾನ ಮಾಡಿಸಿದ್ವಿ. ಅವನು ಇವತ್ತು 5:00 ಎದ್ದಿದ್ದ ಅಂತ ಹೇಳಿದ್ನಲ್ಲ, ಹಂಗಾಗಿ ಇವಾಗ ನೆಕ್ಸ್ಟ್ ಲೋಚ್ ಅವರು ಕರ್ಪೂರ ಎಲ್ಲ ಬೆಳಗ್ತಾ ಇದ್ದಾರೆ. ನಂಗೆ ನಿಜವಾಗ್ಲೂ ಹೇಳಿದ್ನಲ್ಲ ತುಂಬ ಸ್ಪೆಷಲ್ ಅಂತಲೇ ಅನ್ನಿಸ್ತು ಈ ಸಲ ಪೂಜೆ. ಆ್ಯಂಡ್ ನೆಕ್ಸ್ಟು ಹಬ್ಬನೇ ಚೆನ್ನಾಗಿ ಆಯಿತು ಅನ್ನೋ ಥರ ಅನ್ನಿಸ್ತು ವಾಯ್ಸ್ ಓವರ್ ಎಲ್ಲ ಕೊಡುವಾಗ. ಸೊ ಇವರು ಇವಾಗ ನೋಡಿ ಕರ್ಪೂರ ಎಲ್ಲ ಬೆಳಗ್ತಾ ಇದ್ದಾರೆ. ಟೇಬಲ್ ಹತ್ರ ಪೂಜೆ ಮಾಡೋದ್ರೆ ಲ್ಯಾಪ್ಟಾಪ್ ಮಾತ್ರ ಇಟ್ಟಿದ್ವಿ, ಬಟ್ ಇನ್ನೊಂದು ರೂಮಲ್ಲಿ ಡೆಸ್ಕ್ಟಾಪ್ ಹೋಯಿತು. ಸೊ ಅಲ್ಲಿಗೂ ಪೂಜೆ ಮಾಡಿ ನಂತರ ಇಲ್ಲಿ ಆಚೆ ಕಡೆ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಲೋಹಿತ್ ಅವರು. ಬೈಕ್ ಎಲ್ಲ ಸರ್ವಿಸಿಗೆ ಕೊಟ್ಟು ಬಂದಿದ್ರು. ಸೊ ಅಪಾಚಿನ ಬೈಕ್ ಸರ್ವಿಸ್ ಮಾಡಿಸ್ಕೊಂಡು ಇದನ್ನ ಜಸ್ಟ್ ಇಲ್ಲೇ ಲೋಕಲ್ಸಲ್ಲಿ ನಾವು ಓಡಾಡ್ತೀವಲ್ಲ ಹೊಲ್ದ ಹತ್ರ ಎಲ್ಲ, ಇದನ್ನ ಇಲ್ಲೇ ಕೆರೆ ಹತ್ರ ಹೋಗಿ ನೀಟಾಗಿ ಬೈಕ್ ಎಲ್ಲ ವಾಶ್ ಮಾಡ್ಕೊಂಬಂದಿದ್ರು. ಇವಾಗ ಫುಲ್ಲು ನೀಟಾಗಿ ಪೂಜೆ ಎಲ್ಲ ಮಾಡಿದ್ರು. ಆ ನಂತರ ಸ್ವಲ್ಪ ಎಡೆ ಮಾಡ್ಬೇಕಲ್ಲ ಹಣ್ಣು ಕೈ ಅರೆತು ಇದನ್ನೆಲ್ಲ ಪೂಜೆ ಮಾಡ್ತಾರೆ. ನಂತರ ನಾನು ಇವ್ರ ಪೂಜೆ ಎಲ್ಲ ಮಾಡಿದ್ಮೇಲೆ ಒಳಗಡೆ ಮಾತ್ರ ನಾನು ಪೂಜೆ ಮಾಡಿದೆ. ನಂದೇನು ಟೂಲ್ಸ್ ಇತ್ತು ಆ್ಯಂಡ್ ಒಳಗಡೆ ದೇವ್ರ ಮನೆಗೆ ಪಾಪು ಮಲಗಿದ್ದೆ ಹೆಚ್ಚು ಅನ್ನಿಸ್ತು. ಬಿಕಾಸ್ ಅವ್ನು ಟೈಮ್ ಚೇಂಜ್ ಆಗಿಬಿಟ್ಟಿದೆ ಇವಾಗೆಲ್ಲ, ಯಾವಾಗ ಬೇಕು ಅವಾಗ ಮಲ್ಕೊಳ್ಳೋದು, ಯಾವಾಗ ಬೇಕು ಅವಾಗ ಎದ್ದೊಳೋದು. ಅವನಿಗೆ ಯಾವಾಗ ಕಂಫರ್ಟ್ ಆಗುತ್ತೆ ಅವಾಗ ಪಟ್ ಅಂತ ಎದ್ಬಿಟ್ಟಿರ್ತಾನೆ. ಒಂದೊಂದ್ಸಲ ಗೊತ್ತೇ ಆಗಲ್ಲ, ತೊಟ್ಲೊಳಗೆ ಎದ್ದೆದ್ದು ಕೂತಿರ್ತಾನೆ, ಭಯನೇ ಆಗುತ್ತೆ ಇವಾಗೆಲ್ಲ ಬಿಟ್ಟು ಬೇರೆ ಕೆಲಸ ಮಾಡ್ಕೊಳಕ್ಕೆ. ಅವತ್ತೊಂದಿನ ಹಿಂಗೆ ಆಗಿಬಿಟ್ಟು ಮಿಸ್ ಆಗಿ ಬಿದ್ದುಬಿಟ್ಟಿದ್ದ. ಸೊ ಹಂಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಬೇಕು ಇವಾಗ ಅವನ್ನ. ತುಂಬ ತುಂಟ ಆಗಿದ್ದಾನೆ, ಒಂದು ಹತ್ರ ನಿಲ್ಲಲ್ಲ, ಯಾವಾಗಲೂ ಎತ್ಕೊಂಡಿರ್ಬೇಕು, ಎತ್ಕೊಂಡು ಎತ್ಕೊಂಡು ಸಾಕಾಗಿ ಹೋಗುತ್ತೆ. ಬೆಳಬೆಳಗ್ಗೆನೆ ಅವನೇ ಕೆಲಸ ಮಾಡ್ತಾನೇನೋ ಅನ್ನೋ ರೀತಿ ಎಲ್ಲರೂ ಎಬ್ಬರಿಸ್ಕೊಂಡು ಹೇಯ್ ಹೇಯ್ ಅಂತ ಮಾತಾಡಿಸ್ತಾನೆ. ನೆಕ್ಸ್ಟು ಇವಾಗ ಬೈಕ್ಗಳಿಗೆ ಕುಂಬಳಕಾಯಿ ಅಥವಾ ಏನು ಬೂದು ಕುಂಬಳಕಾಯಿ ಅಂತಾರೆ, ಅದನ್ನು ನೀಡಿಸ್ಬಿಟ್ಟು ಹೊಡೆದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಆಯಿತು ಇವತ್ತು ಪೂಜೆ ಅಂತಲೇ ಹೇಳ್ಬೋದು, ನೋಡ್ತಿದ್ದೀರಲ್ಲ. ನೆಕ್ಸ್ಟು ಮೇನ್ ಪ್ರೋಗ್ರಾಮ್ ಅಂದರೆ ಬೈಕ್ ಅಥವಾ ಕಾರ್ ಏನಿರುತ್ತೆ ಅದನ್ನು ನಿಂಬೆಹಣ್ಣು ಕಟ್ ಮಾಡಿಟ್ಟು ಅದನ್ನು ಅದ್ರ ಮೇಲೆ ಹತ್ತಿಸ್ಕೊಂಡು ಬೈಕ್ ಓಡಿಸೋ ಥರದ್ದು.
ಸೊ ಅಪಾಚಿನ ಫಸ್ಟ್ ಓಡಿಸ್ತಾರೆ ಅನ್ಕೊಂಡೆ, ಬಟ್ ಈ ಬೈಕ್ನೇ ಫಸ್ಟ್ ಓಡಿಸಿದ್ರು, ಇನ್ನೊಂದು ಬೈಕ್ ಇತ್ತು ಅಂತ. ಸೊ ಅಲ್ಲಿ ಜಸ್ಟ್ ಮನೆ ಮುಂದೆ ಹೋಗಿ ಒಂದು ರೌಂಡ್ ಬಂದು ನಿಲ್ಲಿಸ್ಬಿಟ್ಟು ನಂತರ ಇವಾಗ ನೆಕ್ಸ್ಟ್ ಅಪಾಚಿ ಬೈಕ್ನ ರೈಡ್ ಮಾಡ್ತಾರೆ. ಆ್ಯಕ್ಚುಲಿ ಪಾಪು ಇದ್ದಿದ್ರಂತೂ ಅವ್ನು ಬಿಡ್ತಾನೆ ಇರಲಿಲ್ಲ. ಸೊ ಅದನ್ನೇ ನಾನು ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ, ಪಾಪು ಮಲಗಿಬಿಟ್ಟಿದ್ದಾನಲ್ಲ ಅವ್ನು, ಸುಮ್ಮನೆ ಅಂದ್ರೂ ಎರಡು ರೌಂಡ್ ಹೋಗ್ಬರ್ತಾನೆ ಅವ್ರ ಅಪ್ಪನ ಜೊತೆ ರೂಢಿ ಮಾಡಿ ಬಿಟ್ಟಂಗಾಗಿದೆ. ಇವತ್ತೇ ಮಲ್ಕೊಬೇಕಾ ಚಿನ್ನು, ವಿಡಿಯೋಗೂ ಸಿಗ್ತಾ ಇರಲಿಲ್ಲ ಅಂತ ಬೇಜಾರಾಗ್ತಾ ಇತ್ತು ನನಗೆ ವಿಡಿಯೋ ಮಾಡ್ಕೊಳ್ವಾಗ. ಈ ಬೈಕ್ನ ಒಂದ್ ರೌಂಡ್ ತಗೊಂಡು ಹೋಗಿ ಬಂದ್ರು. ಅಡ್ಬಿಡು ಮಗ್ನೆ, ಅಡ್ಬಿಡು, ನಮಸ್ಕಾರ ಮಾಡು, ನಮಸ್ಕಾರ ಮಾಡು ಜಿಜ್ಜಿಗೆ, ಅಡ್ಬಿಡು 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 ಕಂದ. ಬೇಡ ಕಂದ, ಅದು ಸ್ವೀಟು ಕೆಮ್ಮೈತೆ. ಸಾಕು ಒಂದೇಯ ಚಿನ್ನುವ, ಕೆಮ್ಮೈತೆ ಕಣವು, ಸಾಕು. ಎಲ್ಲಿಗೆ ಹೊರಟ್ರಿ ತಗೊಂಡು? ಇಲ್ಲಿ ಚಿನ್ನ ಎರಡು ಬೇಕಾ ನಿಮಗೆ? ಎರಡು ಬೇಕಾ? ಕೆಮ್ಮಾಗಿರೋ ಸಾಲ್ದಾ? ಅಯ್ಯೋ ದೇವ್ರೇ, ಕೆಮ್ಮೈತೆ ಮಗ್ನೆ. ನನಗೆ ಬೇಡಪ್ಪ ಕೆಮ್ಮೈತೆ, ತಿನ್ನಬಾರ್ದು, ಕೆಮ್ಮಾಗಿದೆ. ಇಲ್ಲಾಡು ಅಮ್ಮನ್ನ, ಆಟೋ ಬಂತಾ? ಆಟೋ ಬಂತಾ? ಆಟೋ ಬಂತಾ? ದೇವ್ರೇ. ಲೋಯಿಯವರು ಹೊಲ್ದತ್ರ ಎಲ್ಲ ಹೋಗಿ ಪಂಪ್ ಸೆಟ್ಗೆ ಪೂಜೆ ಎಲ್ಲ ಮಾಡ್ಕೊಂಬಂದ್ರು. ನಂಗಂತೂ ತುಂಬ ಹೊಟ್ಟೆ ಹಸಿತು, ಮಾರ್ನಿಂಗ್ ಬೇಗ ತಿಂದಿದ್ದೆ. ಸೊ ಹಂಗಾಗಿ ಅನ್ನ ಸಾಂಬಾರು ಕೋಸಂಬರಿ ಮತ್ತು ಪಾಯಸ ಬೋಂಡನ ಇಟ್ಕೊಂಡು ಊಟ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಊಟ ಎಲ್ಲನೂ ಆಯಿತು, ಫೈನಲಿ ಹಬ್ಬ ಎಲ್ಲ ಚೆನ್ನಾಗಾಯಿತು. ಸೊ ತುಂಬ ಖುಷಿನೂ ಆಯಿತು. ಆ್ಯಂಡ್ ಪಾಪು ಹೇಳ್ಬೇಕಾದ್ರೆ ಪೂಜೆ ಎಲ್ಲ ಆಗಿ ಅವ್ನ ದಿನ ಬೈಕ್ ರೌಂಡ್ ಹೋಗ್ಬರ್ತಾನೆ, ಬೈಕ್ ರೈಡ್ ಅವ್ರ ಅಪ್ಪನ ಜೊತೆ. ಬಿಕಾಸ್ ಇವತ್ತು ಅವನು ತುಂಬ ಅವನಿಗೆ ನಿದ್ದೆ ಶಾರ್ಟೇಜ್ ಎಲ್ಲ ಆಗಿತ್ತು. ಸೊ ಹಂಗಾಗಿ ಪೂಜೆ ಎಲ್ಲ ಮುಗಿದು ನಾವು ಅದನ್ನೇ ಅಂತ ಇದ್ದ, ದಿನಾನು ಬೈಕ್ ರೈಡ್ ಹೋಗ್ತಾನೆ ಪಾಪು, ಪೂಜೆ ಎಲ್ಲ ಆಗಿ ಬೈಕ್ ರೈಡ್ ಹೋಗೋದ್ ಟೈಮ್ ಅನ್ನ ಮಲಗಿದ್ದಾನೆ ಅಂತ. ಸೊ ಆಮೇಲೆ ಅವ್ರು ನೆಕ್ಸ್ಟ್ ಟೆಂಪಲ್ಗೆ ಹೋದಾಗ ಲೈಕ್ ಇಲ್ಲ ರೌಂಡ್ಸ್ ಹೋಗಿ ಎಲ್ಲ ಬಂದ ಮೇಲೆ ಪಾಪುನ ಒಂದ್ ರೌಂಡ್ ಕರ್ಕೊಂಡು ಹೋಗಿ ಬಂದ್ರು. ಟೆಂಪಲ್ಸ್ಗೆಲ್ಲ ಏನು ಈ ಟೈಮ್ ಅಲ್ಲಿ ಹೋಗಿಲ್ಲ, ಬಿಕಾಸ್ ಲಾಸ್ಟ್ ಟೈಮ್ ಅಲ್ಲಿ ಹೋಗಿದ್ವಿ ಲಾಸ್ಟ್ ವೀಕ್. ಸೊ ಹಂಗಾಗಿ ಅವ್ರು ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತಾ ಈ ವ್ಲಾಗ್ ನ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ. ಲಾಟ್ಸ್ ಆಫ್ ಫ್ಲಾವ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಮರಿದಲೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ, ನಾನು ಯಾವುದೇ ರೀತಿ ವಿಡಿಯೋನ ಪೋಸ್ಟ್ ಮಾಡಿದ್ರು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ದೆ. ಎಲ್ರಿಗೂ ಟೇಕ್ ಕೇರ್, ಬಾಯ್.